ಕೇಂದ್ರ ಸರ್ಕಾರಕ್ಕೆ ನಾವು ತೆರಿಗೆ ಕೊಡ್ತಕ್ಕಂಥ ಹಣದಲ್ಲಿ ಅಂಕಿಅಂಶಗಳ ಪ್ರಕಾರ ನಮ್ಮ ರಮೇಶ್ ಕುಮಾರ್ ಅವರು ಹೇಳಿರೋ, ನಾನು ಎಕನಾಮಿಕ್ಸ್ ಸ್ಟೂಡೆಂಟ್, ನಾನು ಅಂದಿನ ಕಾಲದಲ್ಲೇ ಸರ್ಕಾರಿ ಗೌರ್ಮೆಂಟ್ ಕಾಲೇಜಲ್ಲಿ ಬಜೆಟ್ಟನ್ನು ಮಂಡಿಸಿ 100ಕ್ಕೆ 100 ಅಂಕ ಪಡೆದಿರತಕ್ಕಂಥವ್ನು ನಾನು. ಬರೀ ಇಲ್ಲಿ ತಾರಾ ತಿಕ್ಕಡಿ ಭಾಷಣ ಮಾಡೋಕ್ಕೆ ಬರಲ್ಲ ನಾನು. ಈ ರಾಜ್ಯದ ಹಣಕಾಸಿನ ಇಕ್ಕಟ್ಟನ್ನು ಕೊಟ್ಟರೆ ನಾನು ಟೈಮ ಇಡೀ ಇತಿಹಾಸನ ಬಿಚ್ಚಿ ತಳಿ ಕೆಡ್ತೀನಿ ಬೇಕಾರೆ. ಹಾಂ, ನನಗೆ ಆ ಶಕ್ತಿ ಇದೆ, ಆ ಭಗವಂತ ಕೊಟ್ಟಿದ್ದಾನೆ. ನಾನು ಹೋಮ್ವರ್ಕನ್ನು ಮಾಡ್ತೀನಿ, ಅದ್ರ ಜೊತೆಗೆ ವಿಚಾರನೂ ತಿಳ್ಕೊಂಡಿದ್ದೀನಿ, ಗ್ರಹಿಸ್ಕೊಂಡಿದ್ದೀನಿ. ನಾನು ಎಕನಾಮಿಕ್ಸ್ ಸ್ಟೂಡೆಂಟ್, ನಾನು ನನ್ನ ಡಿಗ್ರಿ ತಗೊಂಡು ಇಲ್ಲಿ ಬಂದಿರೋದು. ಏನೋ ಪಂಚೆ ಶರ್ಟ್ ಹಾಕೊಂಡು ಬಂದನೆ ಅಂತೇಳಿ ತಿಳ್ಕೊಬೇಡಿ. ಪಂಚೆ ಶರ್ಟ್ ಹಾಕೊಂಡು ಏನೋ ಇಲ್ಲಿ ಆರ್ಡಿನರಿ ಮನುಷ್ಯ ಬಂದಂಗೆ ಅಂತ ತಿಳ್ಕೊಬೇಡಿ. ಈ ರಾಜ್ಯದ ಇದನ್ನೇ ಹಣಕಾಸಿನ ಪ್ರತಿ ಇಲಾಖೆ ಹಿಸ್ಟ್ರಿನ ತೆಗೆದು ಈ ಚಗಡಿ ಬಿಚ್ಚಿ ಬಿಚ್ಚಿ ಒದರ್ ತಿನ್ಬೇಕಾರೆ ಟೈಮ್ ಕೊಟ್ಟರೆ ಕೊಡಲ್ಲ. ಇಲ್ಲಿ ನನಗೆ ಗೊತ್ತಿದೆ ಯಾತು ಕೊಡ್ತಾರೆ ಟೈಮ್ ಅಂತ. ಮಾತಾಡಲಿ ಶಿವಲಿಂಗೇಗೌಡರು. ಕರ್ನಾಟಕ ಶಿವಲಿಂಗೇಗೌಡರು, ಒಂದೇ ನಿಮಿಷ ಶಿವಲಿಂಗೇಗೌಡರು, ಒಂದೇ ನಿಮಿಷ ಅಧ್ಯಕ್ಷರ, ಸ್ವಲ್ಪ ವಿರೋಧ ಪಕ್ಷದಾಗ ಇದ್ದವರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು. ಮುಂದವ್ರೆ ಆ ಪಕ್ಷ ನಮ್ಮ ಕಡೆನೇ ಬರ್ತಾರ ಅವ್ರು ಮತ್ತೆ. ಹಾ, ಅದಕ್ಕೆ ನೀವು ಈಗ ಅವಕಾಶ ಮಾಡಿಕೊಟ್ರೆ ಮುಂದೆ ಅವಕಾಶ ಸಿಗೋದಿಲ್ಲ ಅವ್ರಿಗೆಲ್ಲ. ಆ ಕಡೆಯವರೆಲ್ಲ ಇಲ್ಲೇ ಬರ್ತೀರಿ ಈಗ. ಮಾತಾಡ್ಲಿ ಬಿಡಿ ರಾಜೇಗೌಡ. ಕರ್ನಾಟಕ ಮಾತಾಡ್ರಿ ಗೌಡ್ರೆ, ಮಾತಾಡಿ. ಆಯ್ತು ಆಯ್ತು.